ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಸಿಗಲಿದೆ. ವೇತನ ಪರಿಷ್ಕರಣೆಗೆ ರಚಿಸಿರುವ 6ನೇ ವೇತನ ಆಯೋಗವು ಆರಂಭಿಕ ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನವನ್ನು 9,600ರಿಂದ 16,350ಕ್ಕೆ ಹೆಚ್ಚಿಸಲು ಶಿಫಾರಸನ್ನು ಮಾಡಲಿದೆ. 1ರಿಂದ 90ರವರೆಗಿನ ವಿವಿಧ ವೇತನ ಶ್ರೇಣಿಗಳಿವೆ. ಡಿ ಗ್ರೂಪ್ ನೌಕರರಿಗೆ ಮೂಲ ವೇತನ 9,600ಇದ್ದು ತುಟ್ಟಿ ಭತ್ತೆ ಈಗ ಶೇಕಡಾ 45.5%. ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಭತ್ತೆ ಮೂಲ ವೇತನದ ಶೇಕಡಾ 30%. ಶೇಕಡಾ 45.25% ತುಟ್ಟಿ ಭತ್ತೆಯನ್ನ ಮೂಲ ವೇತನದಲ್ಲಿ ವಿಲೀನ ಮಾಡಲು ಹಾಗೂ ಅಕ್ಕಪಕ್ಕದ ರಾಜ್ಯಗಳ ವೇತನ ಶ್ರೇಣಿಗೆ ಹೋಲಿಸಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಇರೋ ವೇತನ ವ್ಯತ್ಯಾಸವನ್ನು ಹೋಗಲಾಡಿಸಲು ಶೇಕಡಾ 2ರಿಂದ ಶೇಕಡಾ 4.75%ವರೆಗೆ ವೇಟೇಜ್ ಅನ್ನು ನೀಡಲು ಆಯೋಗ ಶಿಫಾರಸನ್ನು ಮಾಡಲಿದೆ. ರಾಜ್ಯ ಸರ್ಕಾರದಲ್ಲಿ ಗರಿಷ್ಠ ಸಂಬಳ ಪಡೆಯುವ ಐಎಎಸ್ ಅಲ್ಲದ ಸೂಪರ್ ಟೈಮ್ ಸ್ಕೇಲ್ನ ಅಧಿಕಾರಿ ಆರಂಭಿಕ ಮೂಲ ವೇತನ ಈಗ 56,550 ಈ ಮೊತ್ತವನ್ನ 95,325ಕ್ಕೆ ಹೆಚ್ಚಿಸಲು ಆಯೋಗ ಶಿಫಾರಸನ್ನು ಮಾಡಲಿದೆ. ಮನೆ ಬಾಡಿಗೆ ಭತ್ತೆ ಸೇರಿದರೆ ಒಟ್ಟು ಸಿಗುವ ವೇತನ 20,452 ಹೆಚ್ಚಳವಾಗಲಿದೆ. ಈ ಶ್ರೇಣಿಯ ವೇತನ ಪಡೆಯುವ ಅಧಿಕಾರಿಗಳಿಗೆ ಮೂಲ ವೇತನದ ಪ್ರಮಾಣದ ಸರಿಸುಮಾರು 38,775 ಹೆಚ್ಚಳವಾಗಲಿದೆ. ನೌಕರರಿಗೆ ಪ್ರತಿ ವರ್ಷ ನೀಡುವ ವೇತನ ಬಡ್ತಿ ಮೊತ್ತವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. 17 ವಿವಿಧ ವೇತನ ಶ್ರೇಣಿಗಳನ್ನು ಪಟ್ಟಿ ಮಾಡಿದೆ. ಆರಂಭಿಕ ಮೂಲ ವೇತನ 16,350 ಆಗುವ ನೌಕರರು ವಾರ್ಷಿಕ ವೇತನ ಬಡ್ತಿ ಪಡೆದರೆ ಮೂಲ ವೇತನಕ್ಕೆ 350 ಸೇರ್ಪಡೆಯಾಗಲಿದೆ. ಗ್ರೂಪ್ ಎ ಶ್ರೇಣಿಯ ನೌಕರರಿಗೆ ವಾರ್ಷಿಕ 1,400 ಹೆಚ್ಚಳವಾಗಲಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಎಂಆರ್ ಶ್ರೀನಿವಾಸ ಮೂರ್ತಿ ಅಧ್ಯಕ್ಷತೆಯಲ್ಲಿ ಇದೇ ವರ್ಷದ ಜೂನ್ ತಿಂಗಳಿನಲ್ಲಿ ವೇತನ ಆಯೋಗ ರಚಿಸಲಾಗಿತ್ತು. ವರದಿ ಸಲ್ಲಿಸಲು 2018ರ ಜನವರಿ 31ರವರೆಗೆ ಅವಕಾಶ ಇದೆ. ಶಿಕ್ಷಕಿಯನ್ನ ವರ್ಗಾವಣೆ ಮಾಡಿದ್ದಕ್ಕೆ ಬಿಇಒಗೆ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿದ ಘಟನೆ ಗದಗ ಜಿಲ್ಲೆ ರೋಣದಲ್ಲಿ ನಡೆದಿದೆ.